ಹಲೋ, ಇದು ಫ್ರೈಡೇ ಮಾರ್ನಿಂಗು. 3 ಗಂಟೆಗೆ ಎದ್ದಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾನು ಫ್ರೈಡೇಗೆ ಹಿಂದಿನ ದಿನ ಹೇಗೆಲ್ಲ ಜೋಡಿಸ್ಕೊಂಡಿದ್ದೆ, ಹೇಗೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಅಂದರೆ ಪೂಜೆ ಇದೆ, ಸ್ವಲ್ಪ ಯಾವ ಪೂಜೆ ಅಂತಲೂ ಕೂಡ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತಂದು ಆಲ್ಮೋಸ್ಟು 3 ಓ ಕ್ಲಾಕಿಗೆ ಎದ್ದಿದ್ದೀನಿ. ಇವತ್ತು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ, ಅಂದರೆ ನೆಲ ಒರೆಸೋದೆಲ್ಲ ಇದೆ, ಬೆಳಗ್ಗೆನೆ ನೆಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟ್ ನೆಲ ಒರೆಸಿದ್ರೆ ಮತ್ತು ಅದು ಮಡಿ ಆಗಲ್ಲ, ಮೈಲಿಗೆನೇ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದುಬಿಟ್ಟು ನೆಲ ಒರೆಸ್ಕೊಳ್ಳೋಣ ಅಂತಂದು ನಾನು ನೆಲ ಕೂಡ ಒರೆಸ್ಕೊತಾ ಇದ್ದೀನಿ ಇವಾಗ. ಆದಷ್ಟು 5:30 ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೂರ್ಯ ಬೆಳಗಾಗೋಷ್ಟರಲ್ಲಿ ನಾನು ಪೂಜೆಯನ್ನು ಮುಗಿಸ್ಬೇಕು. ಅಷ್ಟೊತ್ತಿಗಾಗಲೇ 5:30 ಅಂತಂದರೆ 6 ಓ ಕ್ಲಾಕಿಗೆ ಬೆಳಕರಿಯೋದು ಇವಾಗೆಲ್ಲ. ಹಾಗಾಗಿ 5:30 ಒಳಗಡೆ ನಾನು ಪೂಜೆ ಮುಗಿಸ್ಕೋಬೇಕಾಗುತ್ತೆ. ಮನೆಯೆಲ್ಲ ಒಂದ್ಸಲ ಎಲ್ಲ ನೀಟಾಗಿ ಕಸ ಗುಡಿಸಿದ್ದೆ ನೈಟೆ, ಹಾಗಾಗಿ ಧೂಳೆಲ್ಲ ಏನೂ ಇರಲಿಲ್ಲ, ಯಾರೂ ಕೂಡ ಓಡಾಡಲಿಲ್ಲ, ಎಲ್ಲರೂ ಮಲಗಿದ ಮೇಲೆ ಕಸ ಗುಡಿಸ್ಕೊಂಡಿದ್ದು. ಸೊ ಹಾಗಾಗಿ ನೆಲ ಒಂದು ಒರೆಸ್ಕೊತಾ ಇದ್ದೀನಿ ಇವಾಗ. ಮನೆ ಒಳಗಡೆ ಒರೆಸ್ಕೊಂಡಾಯಿತು, ಈಗ ಬಾಲ್ಕನಿಯಲ್ಲೂ ಕೂಡ ನಾನು ಕ್ಲೀನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಳಗ್ಗೆನೇ ಎದ್ದುಬಿಟ್ಟು ಕಸ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಹೊರಗಡೆ ಸೈಡ್ ಅಲ್ವಾ, ಹಾಗಾಗಿ ಬೆಳಗ್ಗೆ ಎದ್ದುಬಿಟ್ಟು ಕಸ ಗುಡಿಸೋಣ ಅಂತ ನೈಟ್ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗೆ ತುಳಸಿ ಗಿಡನೂ ಕೂಡ ನಾನು ಅಲ್ಲೇ ಇಟ್ಕೊಂಡಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಸಾರಿ ಉಟ್ಕೊಂಬರೋಷ್ಟರಲ್ಲಿ 3:30 ಆಗಿತ್ತು. ನಾನು 3:30ಗೆ ಈಗ ಮನೆ ಬಾಗಿಲನ್ನು ಒರೆಸ್ತಾ ಇದ್ದೀನಿ. ಸ್ನಾನ ಮಾಡಿನೇ ಒರೆಸೋಣ ಅಂತಂದು ಬರೀ ಕಸ ಒಂದು ಗುಡಿಸಿದ್ದೆ ಅಷ್ಟೇ ಹೊರಗಡೆ. ಹಾಗೆ ಕಮಲದ ರಂಗೋಲಿಯನ್ನು ಕೂಡ ಹಾಕಿದ್ದೀನಿ. ಫ್ರೈಡೇ ಅಲ್ವಾ, ಲಕ್ಷ್ಮಿಗೆ ಕಮಲ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಆ ಕಡೆ ಈ ಕಡೆ ಪಾದವನ್ನು ಬಿಡಿಸಿದ್ದೀನಿ. ಹಾಗೆ ಮಧ್ಯ ಒಂದು ನಕ್ಷತ್ರವನ್ನು ಬಿಡಿಸಿದ್ದೀನಿ. ಹಾಗೆ 12 ಗೆರೆಗಳನ್ನ ಕೂಡ ನಾನು ಎಳೆದಿದ್ದೀನಿ. 12 ಗೆರೆ ಎಳಿಬೇಕು ಅಂತ ಹೇಳ್ತಾರೆ ಹೊಸಲ ಮೇಲೆ. ನಾನು ಫ್ರೈಡೇ ಮಾತ್ರ ಹೊಸಲ ಮೇಲೆ ರಂಗೋಲಿ ಹಾಕೋದು, ಪ್ರತಿದಿನ ಹೊಸಲ ಮೇಲೆ ಹಾಕಲ್ಲ. ಹೊಸಲಿಂದ ಕೆಳಗಡೆ ಮಾತ್ರ ಆ ಕಡೆ ಈ ಕಡೆ ರಂಗೋಲಿ, ಮತ್ತು ಮಿಡಲಲ್ಲಿ 3 ಪ್ಲೇಸಲ್ಲಿ ಮಾತ್ರ ನಾನು ರಂಗೋಲಿಯನ್ನು ಹಾಕ್ತೀನಿ. ಅದಾದಮೇಲೆ ಒಂದು ದೊಡ್ಡ ರಂಗೋಲಿಯನ್ನು ಮನೆ ಬಾಗಿಲಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಹೂವನ್ನು ಇಟ್ಟು ಹೊಸಲ ಪೂಜೆ ಕೂಡ ಆಯಿತು. ನಾನಿಲ್ಲಿ ದೇವ್ರ ಮನೆಗೆ ಬಂದುಬಿಟ್ಟು ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಾನು ನೈಟೇ ದೇವ್ರ ಸಾಮಾನು ಹಾಗೆ ಲಕ್ಷ್ಮಿ ಕಳಸ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಇವಾಗ ಬರೀ ಜೋಡಿಸ್ಕೊಂಡು ಬತ್ತಿ ಕುಂಕುಮ ಎಲ್ಲ ಇಡೋದಷ್ಟೇ ಇವಾಗ. ಹಾಗೆ ದೇವ್ರ ಫೋಟೋಗಳನ್ನ ಕೂಡ ಒಂದೊಂದಾಗಿ ಒರೆಸ್ಕೊತಾ ಇದ್ದೀನಿ, ಯಾವುದ್ಯಾವ್ದು ಒರೆಸಿಲ್ಲ. ಹಾಗೆ ತೊಳೆದೇ ಇರೋದನ್ನೆಲ್ಲ ಹಾಗೆ ಒರೆಸ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ ಇವಾಗ. ಹಾಗೆ ನಾನು ಇವತ್ತು ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಳಸ ಪೂಜೆ ಇರುತ್ತೆ, ಮನೆ ದೇವ್ರ ಪೂಜೆ, ಹಾಗೆ ಉಪ್ಪಿನ ದೀಪ ಹಚ್ಚಬೇಕು ಅಂದರೆ ಅದರದ್ದು ಪ್ರೋಸೆಸ್ ಕೂಡ ಇರುತ್ತೆ. ಹಾಗೆ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ, ಅದರದ್ದು ಪ್ರೋಸೆಸ್ ಕೂಡ ಇರುತ್ತೆ. ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ಉಪ್ಪಿನ ದೀಪನ. ಹಾಗೆ ಇಲ್ಲಿ ಪ್ರತಿಯೊಂದೂ ಕೂಡ ನಾನು ಪೂಜೆ ಮಾಡಬೇಕಾಗಿರೋದ್ರಿಂದ ನಾನು ತುಂಬ ಬೇಗನೆ ಎದ್ದೇಳಬೇಕಾಗಿತ್ತು. ಹಾಗೆ ಕಾಯಿ ನಾನು ಯಾವುದು ಕೂಡ ಚೇಂಜ್ ಮಾಡಿಲ್ಲ. ನಾನು ಮೊನ್ನೆ ಅಮಾವಾಸ್ಯೆಗೆ ಕಾಯಿನ ಚೇಂಜ್ ಮಾಡಿದ್ವಿ, ಹಾಗಾಗಿ ಎಲೆ ಮಾತ್ರ ನಾನು ಚೇಂಜ್ ಮಾಡ್ತಾ ಇರೋದು. ಹಾಗೆ ಕಳಸದಲ್ಲಿ ಲಕ್ಷ್ಮೀನ ಆಹ್ವಾನನೇ ಮಾಡಬೇಕು, ಅದರಲ್ಲಿ ಅರಿಶಿನ ಕುಂಕುಮ ಮತ್ತು 5 ರೂಪಾಯಿ ಕಾಯಿನ ಹಾಕಿಬಿಟ್ಟು ಅದ್ರ ಮೇಲೆ ಕಾಯಿ ಮತ್ತು ಎಲೆನ ಇಟ್ಟಿದ್ದೀನಿ ನಾನು. ನಾವು ಕಳಸದಲ್ಲಿ ಬರೀ ನೀರನ್ನು ಮಾತ್ರ ತುಂಬಿ ಇಡಬಾರ್ದು. ನೀರನ್ನು ತುಂಬಿಡೋದ್ರಿಂದ ಬರೀ ಲಕ್ಷ್ಮಿಯನ್ನು ಪೂಜೆ ಮಾಡಿದಾಗ ಆಗಲ್ಲ. ನಾವು ನೀರನ್ನು ಹೊರಗಡೆಯಿಂದ ಅಂದರೆ ಗಂಗೆಯನ್ನು ಹೊರಗಡೆ ಮನೆ ಹೊರಗಡೆ ನಲ್ಲಿ ಏನಾದರೂ ಇದ್ದರೆ ಮನೆ ಹೊರಗಡೆಯಿಂದ ನೀರನ್ನು ತಂದು ಅದರಲ್ಲಿ 5 ರೂಪಾಯಿ ಕಾಯಿನ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಅದರಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತಂದು ಹೇಳ್ತಾರೆ. ಆಗ ಮಾತ್ರ ನಾವು ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿದ್ದೀವಿ ಅಂತ ಅರ್ಥ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಕೂಡ 5 ರೂಪಾಯಿ ಕಾಯಿನು ಅರಿಶಿನ ಕುಂಕುಮ ಮತ್ತು ನೀರು ಹೊರಗಡೆಯಿಂದ ನಲ್ಲಿಯಲ್ಲಿ ನೀರನ್ನು ಹಿಡ್ಕೊಂಬಂದು ನಾನು ಪೂಜೆಯನ್ನು ಮಾಡ್ತೀನಿ. ಮೊದಲು ಗಂಗೆ ಪೂಜೆ ಮಾಡಬೇಕು, ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಾಕಿಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ನಾನು ಕಾಯಿನ ಇಟ್ಟು ಹಾಗೆ ಲಕ್ಷ್ಮಿ ಮುಖವಾಡಕ್ಕೂ ಕೂಡ ನಾನು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಲಕ್ಷ್ಮಿಗೆ ಓಲೆಯನ್ನು ಕೂಡ ಇಟ್ಟಿದ್ದೀನಿ ನಾನಿಲ್ಲಿ. ಹಾಗೆ ಮೊದಲಿಗೆ ಲಕ್ಷ್ಮಿಗೆ ಗಂಧ ಹಚ್ಚಿಬಿಟ್ಟು ಗಲ್ಲಕ್ಕೆ ಅದರ ಮೇಲೆ ಅರಿಶಿನವನ್ನು ಹಚ್ತಾ ಇದ್ದೀನಿ. ಹಣೆಗೆ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕುಂಕುಮನ ಇಡ್ತಾ ಇದ್ದೀನಿ. ಈಗ ಕಳಸಕ್ಕೆ ನಾನು ಹೂವಿನ ಹಾರವನ್ನು ಹಾಕ್ತಾ ಇದ್ದೀನಿ. ಇದಿಷ್ಟು ನಾನು ಲಕ್ಷ್ಮಿಯನ್ನ ಈಗ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ. ಅದಾದಮೇಲೆ ನಾನು ಕಾಮಾಕ್ಷಿ ದೀಪನ ನಾನು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ದೇವ್ರಿಗೂ ಕೂಡ ನಾನು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಹೂವನ್ನು ಇಟ್ಟಿದ್ದೀನಿ. ಅದಾದಮೇಲೆ ನಾನಿಲ್ಲಿ ದೀಪವನ್ನು ಬೆಳಗಿಸ್ತಾ ಇದ್ದೀನಿ. ಹಾಗೆ ಇದು ಉಪ್ಪಿನ ದೀಪ, ಇದನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ. ಇದರಿಂದ ಏನೆಲ್ಲ ಅನುಕೂಲಗಳಿವೆ, ಹಾಗೆ ನಿಮ್ಮ ಮನೆಯಲ್ಲಿ ಉಪ್ಪಿನ ದೀಪ ಬೆಳಗಿಸೋದ್ರಿಂದ ಯಾವೆಲ್ಲ ರೀತಿಯ ಉಪಯೋಗನೂ ಕೂಡ ಇದೆ, ಹಾಗೆ ಯಾವೆಲ್ಲ ರೀತಿಯ ಚೇಂಜಸ್ ಕೂಡ ಆಗುತ್ತೆ ಅಂತ ನಾನು ಹೇಳ್ತೀನಿ.
ಮುಂದಿನ ವಿಡಿಯೋದಲ್ಲಿ ನಾನು ಉಪ್ಪಿನ ದೀಪದ ಬಗ್ಗೆ ಹೇಳ್ತೀನಿ. ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡೋದನ್ನು ಮರಿಬೇಡಿ. ನಾನು ಈ ರೀತಿಯಾಗಿ ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ಬೆಲ್ ಬಟನ್ನ ಮರಿದೇನೆ ಆನ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದಾದಮೇಲೆ ನಾನು ಹೊಸಲಿಗೆ ಆಗಲೇ ಎಲ್ಲ ಪೂಜೆ ಮಾಡಿದ್ದೆ, ಅರಶಿನ ಕುಂಕುಮ ಎಲ್ಲ ಇಟ್ಟು ಈಗ ಉದ್ಬತ್ತಿಯನ್ನು ಬೆಳಗ್ತಾ ಇದ್ದೀನಿ ಹೊಸಲಿಗೆ. ಮನೆ ದೇವ್ರ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಆದಮೇಲೆ ನಾನು ಇಲ್ಲಿ ಹೊರಗಡೆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆನೇ ನಾನು ರಂಗೋಲಿಯನ್ನು ಹಾಕೊತಾ ಇದ್ದೀನಿ. ಯಾವಾಗಲೂ ಪೂಜೆ ಮಾಡೋಕ್ಕಿಂತ ಮುಂಚೆ ರಂಗೋಲಿ ಹಾಕಿ ಅರಶಿನ ಕುಂಕುಮ ಎಲ್ಲ ಇಡಬೇಕು. ತುಳಸಿ ಗಿಡ ಪಾಟ್ ಇರುತ್ತಲ್ವ, ಅದಕ್ಕೂ ಕೂಡ ಅರಶಿನ ಕುಂಕುಮ ಇಡ್ತಾ ಇದ್ದೀನಿ. ಹಾಗೆ ತುಳಸಿ ಗಿಡಕ್ಕೂ ಕೂಡ ವಿಭೂತಿ, ಗಂಧ, ಅರಶಿನ ಕುಂಕುಮ ಇದೆಲ್ಲನೂ ಕೂಡ ನಾನು ಇಡ್ತಾ ಇದ್ದೀನಿ. ಹಾಗೆ ಹೂವನ್ನು ಇಡ್ತಾ ಇದ್ದೀನಿ ರಂಗೋಲಿಗೂ ಕೂಡ. ಹಾಗೆ ನಾನು ಮಣ್ಣಿನ ಹಣತೆ ತೊಗೊಂಡಿದ್ನಲ್ವ, ಆ ಹಣತೆಗೆ ಈಗ ಎಳ್ಳೆಣ್ಣೆಯನ್ನು ನಾನು ಹಾಕಿ ದೀಪನ ಬೆಳಗಿಸ್ತಾ ಇದ್ದೀನಿ. ಮೊದಲಿಗೆ ಕೆಳಗಡೆ ಇಟ್ಟೆ, ಅದು ಗಾಳಿಗೆ ಆರೋಗ್ಬಿಡ್ತು, ತುಂಬಾ ಗಾಳಿ ಇತ್ತು ಬೆಳಗ್ಗೆ, ಹಾಗಾಗಿ ಮತ್ತೆ ನಾನು ಪಾಟ್ ಮೇಲುಗಡೆ ಇಟ್ಟೆ. ನಾನು ರಾತ್ರಿನೇ ಈ ರೀತಿ ತುಪ್ಪದಲ್ಲಿ ಕಡಲೆಬತ್ತಿಯನ್ನು ಮಾಡಿ ಇಟ್ಟಿದ್ದೆ, ಈಗ ಅದನ್ನು ನಾನು ಬೆಳಗಿಸ್ತಾ ಇದ್ದೀನಿ. 5 ಕಡಲೆಬತ್ತಿಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಪೂಜೆ ಎಲ್ಲ ಆದಮೇಲೆ ಕಡಲೆಬತ್ತಿಯನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ತೆಂಗಿನಕಾಯಿನ ಮೇಲೂ ಕೂಡ ಮಂಗಳಾರತಿಯನ್ನು ಮಾಡಿ ಕಾಯಿನ ಒಡೆದು ಎಡೆಗಿಡ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ, ಈಗ ನಾನು ಧೂಪವನ್ನು ಹಾಕ್ತಾ ಇದ್ದೀನಿ. ಹಾಗೆ ದೇವಿಗೆ ಮತ್ತು ದೇವರುಗಳಿಗೆ ಧೂಪವನ್ನು ಹಾಕ್ತಾ ಇದ್ದೀನಿ. ಹಾಗೆ ಮನೆ ತುಂಬಾ ಕೂಡ ಧೂಪವನ್ನು ಹಾಕ್ಕೊಂಡು ಬಂದೆ, ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ ಬರುತ್ತೆ. ಬೆಳಗ್ಗೆನೇ ಪೂಜೆ ಮಾಡಿ ನೋಡಿ ನೀವು, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದೇ ಒಂಥರ ಮನೆಯಲ್ಲೆಲ್ಲ ಪಾಸಿಟಿವ್ ವೈಬ್ ತುಂಬಾ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಪೂಜೆ ಮುಗಿಯೋಷ್ಟರಲ್ಲಿ ನನಗೆ 5:30 ಆಗಿತ್ತು, ನೋಡ್ತಾ ಇರ್ಬೋದು ಆಲ್ರೆಡಿ ಬೆಳಕು ಕೂಡ ಆಗ್ತಾ ಇದೆ. ಅಷ್ಟರೊಳಗಡೆ ನಾನು ಪೂಜೆಯನ್ನು ಮುಗಿಸಿದ್ದೀನಿ. ಸೂರ್ಯ ಉದಯಿಸ್ತಾ ಇದ್ದಾನೆ ಪೂರ್ವದಲ್ಲಿ. ಮಂತ್ರಗಳನ್ನ ಹೇಳೋದಕ್ಕೆ ಬರಲಿಲ್ಲ ಅಂತಂದ್ರೂ ಕೂಡ ಇದು ರೀತಿಯಾಗಿ ಟಿವಿನಲ್ಲಿ ಅಥವಾ ಮೊಬೈಲ್ನಲ್ಲಿ ಈ ರೀತಿ ಮಂತ್ರಗಳನ್ನ ಹಾಕಿ ಬಿಡಬೇಕು, ಅದು ನಮಗೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಕೇಳ್ಕೊತಾ ಇದ್ದರೆ. ಹಾಗಾಗಿ ನಾನು ಪ್ಲೇ ಮಾಡಿಬಿಟ್ಟು ಬಂದು ಈಗ ಎಡೆ ಮಾಡ್ತಾ ಇದ್ದೀನಿ. ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ, ಇದು ಸಂಜೆನೇ ಹಾಲನ್ನ ಕೊಡ್ತಾರಲ್ವ, ಹಾಗಾಗಿ ಈ ಹಾಲನ್ನ ಉಪಯೋಗಿಸಿರಲಿಲ್ಲ, ಕಾಸಿ ಇಟ್ಟಿದ್ದೆ ಅಷ್ಟೇ. ಈಗ ಅದನ್ನೇ ನಾನು ಪಾಯಸನ ಮಾಡ್ತಾ ಇದ್ದೀನಿ, ರವೆ ಪಾಯಸ ಮಾಡಿ ದೇವಿಗೆ ಎಡೆ ಇಡೋಣ ಅಂತಂದು ಮಾಡ್ತಾ ಇರೋದು. ಯಾವುದಾದ್ರೂ ಒಂದು ನೈವೇದ್ಯನ ಮಾಡಬೇಕಾಗುತ್ತೆ ನೀವು ಈ ರೀತಿ ಪೂಜೆಗಳನ್ನ ಮಾಡಿದಾಗ, ಅಥವಾ ಬಾಳೆಹಣ್ಣು ಯಾವುದಾದ್ರೂ ಹಣ್ಣು ಇದ್ದರೂ ಕೂಡ ನೀವು ನೈವೇದ್ಯನ ಮಾಡ್ಬೋದು. ನಾನಿಲ್ಲಿ ಬೆಲ್ಲನ ಹಾಕಿಬಿಟ್ಟು ಸಜ್ಜಕ ಮಾಡ್ತಾ ಇದ್ದೀನಿ. ರವೆ ಪಾಯಸ ಅಂತಲೂ ಹೇಳ್ತಾರೆ, ರವೆ ಸಜ್ಜಕ ಅಂತಲೂ ಕೂಡ ಹೇಳ್ತಾರೆ. ಸೊ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಈಗ ರವೆ ಸಜ್ಜಕ ರೆಡಿ ಆಯಿತು, ಈಗ ದೇವಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ಈಗ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ನೈವೇದ್ಯವನ್ನು ಮಾಡಿ ಮತ್ತೆ ನಾನು ಅಗರಬತ್ತಿಯನ್ನು ಬೆಳಗ್ತಾ ಇದ್ದೀನಿ ದೇವರಿಗೆ. ಹಾಗೆ ಕೊನೆಯದಾಗಿ ನಾನು ದೇವರ ನಾಮವನ್ನು ಬರೀತಾ ಇದ್ದೀನಿ, ನಮ್ಮ ಮನೆ ದೇವರ ನಾಮ ಬರೆದ್ಬಿಟ್ಟು ಅದಾದಮೇಲೆ ನಾನು ಮಹಾಲಕ್ಷ್ಮಿ ನಾಮವನ್ನು ಬರೀತಾ ಇದ್ದೀನಿ. ಸ್ವಲ್ಪ ಹೊತ್ತು ಬರದೇ ಎಲ್ಲ ಆಯಿತು, ಪೂಜೆನೂ ಕೂಡ ಸಮಾಧಾನವಾಗಿ ಚೆನ್ನಾಗಾಯಿತು. ನನ್ನ ಮಕ್ಕಳು ಕೂಡ ಇಷ್ಟೆಲ್ಲ ಸೌಂಡ್ ಆದರೂ ಕೂಡ ಅವ್ರು ಎದ್ದೇಳಿಲ್ಲ. ಹಾಗೆ ನಾನು ಮಂತ್ರ ಹೇಳಿದೆ, ಗಂಟೆ ಬಾರಿಸಿದೆ, ಎಲ್ಲ ಥರ ಸೌಂಡ್ ಮಾಡಿದ್ರೂ ಕೂಡ ಅವ್ರು ಎದ್ದೇಳಿಲ್ಲ. ನಾನು ಆರಾಮಾಗಿ ಪೂಜೆ ಮಾಡಿಕೊಂಡೆ. ಇವತ್ತು ಫ್ರೈಡೇ ಪೂಜೆ ಚೆನ್ನಾಗಾಯಿತು, 6:00 ಆಗಿದೆ ನೋಡ್ತಾ ಇರ್ಬೋದು, 6 ಅಷ್ಟೊತ್ತಿಗೆ ನನ್ನ ಪೂಜೆನೂ ಕೂಡ ಮುಗಿದೋಗಿದೆ. ಸ್ನಾನ ಮಾಡಿರೋದ್ರಿಂದ ಹಸು ಬೇಗನೆ ಆಗ್ತಾಯಿದೆ, ಇನ್ನು ಬ್ರೇಕ್ಫಾಸ್ಟ್ ಕೂಡ ಇನ್ನೂ ಏನೂ ಮಾಡಿಲ್ಲ.
ಹಾಗೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ. ನಾನು ಬೆಳಿಗ್ಗೆ ಕಾಫಿ ಕುಡಿಯೋಲ್ಲ, ನನಗೆ ಇಷ್ಟನೇ ಆಗೋಲ್ಲ ಕಾಫಿ ಕುಡಿಯೋದು, ಬಟ್ ಹಸಿವಾಗ್ತಾ ಇದೆ ಅಲ್ವಾ, ಹಾಗಾಗಿ ಒಂದೆರಡು ಬಿಸ್ಕೆಟ್ಟು ಹಾಗೆ ಸ್ವಲ್ಪ ಕಾಫಿಯನ್ನು ಕುಡಿತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಳ್ಳೋಣ ಅಂತಂದು ಹೊರಗಡೆ ಹೋಗಿ ಕುತ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 4:30 ನವಿಲು ಕೂಗ್ತಾ ಇರೋದು ನನಗೆ ಸೌಂಡ್ ಕೇಳ್ತಾ ಇತ್ತು. ಒಂದೆರಡು ಸಲ ನಮ್ಮ ಪಕ್ಕದ ಮನೆ ಆಂಟಿ ನವಿಲನ್ನು ನೋಡಿದಾರಂತೆ, ಅದು ಹೆಣ್ಣು ನವಿಲು ಅಂತ ಹೇಳ್ತಾ ಇದ್ರು. ಸೊ ನನಗೆ ಸೌಂಡ್ ಅಷ್ಟೇ ಕೇಳ್ತಾ ಇತ್ತು ಇವತ್ತು, ಯಾವ ಕಡೆ ಕೂಗ್ತಾ ಇತ್ತು ಅಂತಲೂ ಅಷ್ಟು ಗೊತ್ತಾಗಲಿಲ್ಲ. ಬೆಳಗ್ಗೆ ಇದ್ದರೆ ಈ ಥರ ನವಿಲ್ ಸೌಂಡು, ಪ್ಯಾರೆಟ್ಗಳು, ಸಿಕ್ಕಾಪಟ್ಟೆ ಪ್ಯಾರೆಟ್ಗಳು ನಮ್ಮ ಮನೆ ಹತ್ರ, ನೋಡೋದಕ್ಕೆ ಖುಷಿಯಾಗುತ್ತೆ. ಬೆಳಗ್ಗೆ ಟೈಮಲ್ಲಿ ಪಕ್ಷಿಗಳೆಲ್ಲ ಜಾಸ್ತಿ ಓಡಾಡ್ತಾ ಇರುತ್ತೆ, ಅಲ್ಲಿ ಫಾರ್ಮ್ ಹೌಸ್ ಇದೆ ಅಲ್ವಾ. ಹಾಗಾಗಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿದೆ. ನಾನು ಇವತ್ತು ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬರೀ ಎಡೆ ಮಾಡಿದ್ನಲ್ವ, ಆ ಸಜ್ಜಕ ಮಾತ್ರ ತೊಗೊಂಡೆ ಪ್ರಸಾದನ. ಅದಾದಮೇಲೆ ನಾನು ಏನು ತಿನ್ನಲಿಲ್ಲ. ಆಷಾಢ ಶುಕ್ರವಾರ ಇವತ್ತು ಪೂಜೆ ಮಾಡಿ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತಂತೆ, ಹಾಗಾಗಿ ನಾನು ಉಪವಾಸ ಇದ್ದು ಈ ಪೂಜೆಯನ್ನು ಮಾಡಿದ್ದೀನಿ. ಇವತ್ತು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಾನು ಏನು ಪೂಜೆ ಮಾಡಿದೆ ಅಂತಲೂ ಕೂಡ. ನೆಕ್ಸ್ಟ್ ವಿಡಿಯೋನ ಮಿಸ್ ಇಲ್ಲದೆ ನೋಡಿ. ಹಾಗೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದೆ, ಅದಾದಮೇಲೆ ಅವಳಿಗೆ ಲಂಚಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ನನ್ನ ಮಗ ಎದ್ದಿದ್ದ, ಅವನು ಕೂಡ ಕೂತ್ಕೊಂಡು ನನ್ನ ಚಪಾತಿ ಕಲಿಸೋದನ್ನು ನೋಡ್ತಾ ಇದ್ದಾನೆ. ನನ್ನ ಮಗಳಿಗೆ ತುಪ್ಪ ಮತ್ತು ಅದ್ರ ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಈ ರೀತಿ ರೋಲ್ ಮಾಡಿಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ, ನನಗೆ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಹಂಗಾಗಿ ಈ ರೀತಿ ಚಪಾತಿ ಮತ್ತು ಬೆಲ್ಲ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಆಗಿರುತ್ತಲ್ವ, ಇಷ್ಟಪಟ್ಟು ತಿಂತಾಳೆ ಅಂತ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ. ಒಂದೇ ತಿನ್ನೋದವಳು, ಈ ರೀತಿ ಮಾಡಿದಾಗ ಮಾತ್ರ ಎರಡೆರಡು ಚಪಾತಿ ತಿಂತಾಳೆ, ಹಾಗಾಗಿ ಹೊಟ್ಟೆ ತುಂಬ ತಿನ್ನಲಿ ಅಂತ ಎರಡು ಇಟ್ಟಿದ್ದೀನಿ. ಜೊತೆಗೆ ಆ್ಯಪಲ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಹಾಗೆ ನನ್ನ ತಮ್ಮ ಬ್ಲೆಂಡರ್ನ ತಂದುಕೊಟ್ಟಿದ್ದ ಹೊಸ, ಅದು ಕ್ರೋಮಾ ಅವ್ರದ್ದು. ಹಾಗೆ ನಾನು ಉಪವಾಸ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಮಜ್ಜಿಗೆಯನ್ನು ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನ ಒಂದು ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ನಾನು ಮೊಸರನ್ನು ಹೆಪ್ಪಾಕಿಟ್ಟಿದ್ದೆ, ಅದು ಬೆಳಗ್ಗೆ ಆಗೋಷ್ಟರಲ್ಲಿ ಮೊಸರಾಗಿತ್ತು. ಅದನ್ನು ಇವಾಗ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಲೆಂಡ್ ಮಾಡಿ ಅದಕ್ಕೆ ನೀರು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಮಜ್ಜಿಗೆ ರೆಡಿಯಾಗುತ್ತೆ. ಪೂರ್ತಿ ದಿನ ಕೂಡ ನಾನು ಮಜ್ಜಿಗೆನ ಕುಡ್ದಿದ್ದೀನಿ, ಮಧ್ಯಾಹ್ನ ಮಾತ್ರ ಒಂದು ಫ್ರೂಟನ್ನು ತಿಂದಿದ್ದೆ ಅಷ್ಟೇ. ನಾವು ಉಪವಾಸ ಮಾಡಿದಾಗ ಕಾಫಿ ಟೀ ಏನಾದರೂ ಕುಡಿದ್ರೆ ಎದೆಲ್ಲ ಉರಿಯುತ್ತೆ, ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆಗುತ್ತಲ್ವಾ. ಮಜ್ಜಿಗೆ ಕುಡಿದ್ರೆ ಆ ರೀತಿ ಏನೂ ಆಗಲ್ಲ, ಹಸಿವು ಕೂಡ ಆಗಲ್ಲ, ಅದಾದಮೇಲೆ ಆ್ಯಸಿಡಿಟಿ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಹಾಗಾಗಿ ಉಪವಾಸ ಇದ್ದಾಗ ಮಜ್ಜಿಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನಿಮಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿಯ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್